ಎಂಟು ಪದ್ಯ ಬಸವಣ್ಣನವರ ವಚನಗಳು. ಬರೆದಿರುವವರು ಬಸವಣ್ಣ. ಪ್ರವೇಶ. ಹನ್ನೆರಡನೇ ಶತಮಾನವು ಜನಸಾಮಾನ್ಯರಿಗೆ ಸಾಹಿತ್ಯ ಲೋಕದ ಹೆಬ್ಬಾಗಿಲನ್ನು ತೆರೆದ ಕಾಲ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇದು ಉಜ್ವಲವಾದ ಒಂದು ಘಟ್ಟ. ಶರಣರು ತಾಯ್ನುಡಿಯಲ್ಲಿಯೇ ತಮ್ಮ ಚಿಂತನೆ ಮತ್ತು ಅನುಭವಗಳನ್ನು ವ್ಯಕ್ತಪಡಿಸಿದರು. ಕೆಳಸ್ತರದಿಂದ ಬಂದ ಸಾಮಾನ್ಯ ಜನರು, ಅಸ್ಪೃಶ್ಯರು ಮತ್ತು ಮಹಿಳೆಯರು ತಮ್ಮ ಚಿಂತನೆ ಪ್ರಕಟಿಸಲು ಮುಕ್ತ ವಾತಾವರಣ ನಿರ್ಮಿಸಿದ್ದ ಕಾಲವದು. ಜನಸಾಮಾನ್ಯರ ನಡುವಿದ್ದುಕೊಂಡೇ ಶರಣರು ರಚಿಸಿದ ವಚನ ಸಾಹಿತ್ಯವು ಜನಮಾನಸದ ಕನ್ನಡಿಯಾಗಿದೆ. ಪ್ರಸ್ತುತ ವಚನಗಳಲ್ಲಿ ಬಸವಣ್ಣನವರು ಸ್ವರ್ಗ ನರಕಗಳ ಕಲ್ಪನೆಯನ್ನು ಸೃಷ್ಟಿಪಡಿಸುತ್ತಾ ಮನುಷ್ಯರು ಪರಿಶುದ್ಧ ಮನಸ್ಸಿನಿಂದ ದೈವಕೃಪೆಗೆ ಪಾತ್ರರಾಗುವ ಮಾರ್ಗವನ್ನು ಸೂಚಿಸುತ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವರನೊಲಿಸುವ ಪರಿ. ದೇವಲೋಕ ಮರ್ತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ, ನೀವೇ ಪ್ರಮಾಣು. ಕೃತಿಕಾರರ ಪರಿಚಯ. ಬಸವಣ್ಣನವರು ಹನ್ನೆರಡನೆಯ ಶತಮಾನದ ಪ್ರಮುಖ ವಚನಕಾರರು. ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣನವರು ರಾಜ ಬಿಜ್ಜಳನಲ್ಲಿ ಕರಣಿಕರೂ ಹಾಗೂ ಭಂಡಾರದ ಮಂತ್ರಿಯೂ ಆಗಿದ್ದರು. ತಮ್ಮ ಅಂತರಂಗವನ್ನು ಸದಾ ಪರೀಕ್ಷೆಗೆ ಒಳಪಡಿಸುತ್ತಲೇ ಲೋಕಕಲ್ಯಾಣ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ವಚನ ಚಳುವಳಿಯ ನೇತಾರರಾಗಿ ಇವರು ಹೊಸ ಸಮಾಜದ ನಿರ್ಮಾಣಕ್ಕಾಗಿ ಹೊಸ ಮೌಲ್ಯಗಳನ್ನು ರೂಪಿಸಿದರು. ಕೂಡಲ ಸಂಗಮ ದೇವ ಇವರ ವಚನಗಳ ಅಂಕಿತವಾಗಿದೆ. ಈ ವಚನಗಳನ್ನು ಡಾಕ್ಟರ್ ಎಂಎಂ ಕಲಬುರ್ಗಿಯವರು ಸಂಪಾದಿಸಿದ ಬಸವಣ್ಣನ ವಚನಗಳು ಕೃತಿಯಿಂದ ಆರಿಸಲಾಗಿದೆ. ಪದಗಳ ಅರ್ಥ. ಅಂತರಂಗ, ಮನಸ್ಸಿನ ಒಳಗೆ. ಅನಾಚಾರ, ಕೆಟ್ಟ ನಡವಳಿಕೆ. ಆಚಾರ, ಒಳ್ಳೆಯ ನಡವಳಿಕೆ. ಪರಿ, ರೀತಿ. ಪ್ರಮಾಣು, ಅಳತೆ ಅಥವಾ ಆಧಾರ ಅಥವಾ ಮಾನದಂಡ ಅಥವಾ ಸಾಕ್ಷಿ. ಬಹಿರಂಗ, ಮನಸ್ಸಿನ ಹೊರಗೆ. ಬಣ್ಣಿಸು, ವರ್ಣಿಸು. ಮರ್ತ್ಯಲೋಕ, ಮನುಷ್ಯಲೋಕ ಅಥವಾ ಇಹಲೋಕ. ಮಿಥ್ಯ, ಸುಳ್ಳು. ಮುನಿ, ಕೋಪಗೊಳ್ಳು. ಹಳಿ, ದೂಷಿಸು ಅಥವಾ ನಿಂದಿಸು. ಹುಸಿ, ಸುಳ್ಳು. ಟಿಪ್ಪಣಿ, ವಚನ. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು, ಮಾಡಿದ ಸಂಕಲ್ಪ ಎಂಬ ಅರ್ಥಗಳಿವೆ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಲಕ್ಷಣದಿಂದ ಕೂಡಿರುವ ವಚನಗಳು ಕನ್ನಡ ಸಾಹಿತ್ಯದ ವಿಶೇಷ ಪ್ರಕಾರವಾಗಿವೆ. ಇವು ಅತ್ಯಂತ ಸರಳ ಹಾಗೂ ನೇರವಾಗಿದ್ದು ದೇಶೀ ಸೊಗಡಿನಿಂದ ಕೂಡಿವೆ. ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಆತ್ಮಶುದ್ಧಿ ಮತ್ತು ಕಾಯಕದ ಮಹತ್ವವನ್ನು ಜಗತ್ತಿಗೇ ತಿಳಿಯುವಂತೆ ಸಾರಿವೆ. ಜನಸಾಮಾನ್ಯರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಸೂಕ್ಷ್ಮ ಸಮಸ್ಯೆಗಳ ಎಳೆಗಳನ್ನು ವಚನಗಳು ಮಾರ್ಮಿಕವಾಗಿ ತಿಳಿಸುತ್ತವೆ.